ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದಾದರೆ ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ಪ್ರೈವೇಟ್ ಕಂಪ್ನಿ ಆಗಿರ್ಬೋದು ಗೌರ್ಮೆಂಟ್ ಕಂಪ್ನಿ ಆಗಿರ್ಬೋದು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ವರ್ಕ್ ಆಗಿರ್ಬೋದು ಸ್ನೇಹಿತರೆ ನಿಮಗೆ ಇ ಎಸ್ ಐ ಸಿ ನಂಬರು ಕೊಟ್ಟಿರ್ತಾರೆ ಸೊ ಆ ಇ ಎಸ್ ಐ ಸಿ ನಂಬರ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಲಿಂಕ್ ಮಾಡುವುದು ಯಾವ ರೀತಿ ಅಂತೇಳಿ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆನಾ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಇಲ್ಲಾಂದರೆ ಅರ್ಥ ಆಗೋದಿಲ್ಲ ಸೊ ನಿಮಗೆ ಇ ಎಸ್ ಐ ಸಿ ನಂಬರು ಆ್ಯಕ್ಟಿವೇಶನ್ ಆಗಿರಬೇಕಾಗುತ್ತೆ ಸ್ನೇಹಿತರೆ ಆ್ಯಕ್ಟಿವೇಶನ್ ಆಗಿಲ್ಲ ಅಂತಂದರೆ ಆ್ಯಕ್ಟಿವೇಷನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತೇಳ್ಬಿಟ್ಟು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋಕ್ಕೂ ಲಿಂಕ್ನ ಕೂಡ ಕೆಳಗನೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಅದನ್ನು ನೋಡಿಕೊಂಡು ನಿಮ್ಮ ಒಂದು ಇ ಎಸ್ ಐ ಸಿ ನಂಬರ್ನ ಆ್ಯಕ್ಟಿವೇಶನ್ನ ಮಾಡ್ಕೊಳ್ಬೋದು ಒಂದು ವೇಳೆ ನೀವು ಏನಾದರೂ ಆ್ಯಕ್ಟಿವೇಶನ್ ಮಾಡಿಕೊಂಡು ಪಾಸ್ವರ್ಡು ಮರ್ತೋಗಿದ್ದೀರಾ ಅಂತಂದಾಗ ಫರ್ಗೆಟ್ ಪಾಸ್ವರ್ಡ್ ಮುಖಾಂತರ ರೀಸೆಟ್ ಪಾ ಮಾಡೋದು ಯಾವ ರೀತಿ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ನ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ನಾವು ಗೂಗಲಲ್ಲಿ ಇ ಎಸ್ ಐ ಸಿ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳೋಣ ಓಕೆನಾ ಇ ಎಸ್ ಐ ಸಿ ಅಂತೇಳಿ ಸರ್ಚ್ ಮಾಡ್ಕೊಳ್ತೀನಿ ಓಕೆನಾ ನೀವು ಕೂಡ ಇ ಎಸ್ ಐ ಸಿ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ ಈಗ ನೋಡ್ತಾ ಇರ್ಬೋದು ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಮೊದಲೇ ಆಪ್ಷನ್ ಕಾಣ್ತಾ ಇಲ್ಲ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಈ ವೆಬ್ಸೈಟ್ಗೆ ಬರ್ಬೋದು ಸ್ನೇಹಿತರೆ ಓಕೆನಾ ಬನ್ನಿ ಸ್ನೇಹಿತರೆ ಈಗ ನಾವು ಇಲ್ಲಿ ಈ ಥರ ಲೋಡ್ ಆಗುತ್ತೆ ಸೊ ಈ ಥರ ಲೋಡ್ ಆದಾಗ ನೆಕ್ಸ್ಟ್ ನೀವು ಇಲ್ಲಿ ಕೆಳಗಡೆ ಡೌನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆನಾ ಡೌನ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಸರ್ವರ್ ಭಾಳ ಸ್ಲೋ ಇದೆ ಸ್ನೇಹಿತರೆ ಲೋಡಿಂಗ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ಶೂರ್ಡ್ ಪರ್ಸನ್ ಆರ್ ಬೆನಿಫಿಷರಿ ಅಂತಿದೆಯಲ್ಲ ಸೊ ಇದು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾಗ ಯು ವಿಲ್ ಬಿ ರಿಡೈರೆಕ್ಟೆಡ್ ಟು ಇನ್ಸ್ಯೂರ್ಡ್ ಪರ್ಸನ್ ಆರ್ ಬೆನಿಫಿಷಿಯರಿ ಪೋರ್ಟಲ್ ಅಂತ ಕೊಡುತ್ತೆ ಓಕೆ ಅಂತ ಕೊಡಿ ಸ್ನೇಹಿತರೆ ಓಕೆ ಅಂತ ಕೊಟ್ಟಾಗ ನೆಕ್ಸ್ಟ್ ನಿಮಗೆ ಈ ಥರ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಹಿಂದಿ ಲ್ಯಾಂಗ್ವೇಜ್ ಇದೆ ಸ್ನೇಹಿತರೆ ನಮಗೆ ಹಿಂದಿ ಬರೋದಿಲ್ಲ ಹಿಂದಿ ಇಲ್ಲಿ ಮುಂದೆ ಇಲ್ಲ ಓಕೆನಾ ಸೊ ಓಕೆ ನಾವು ಇಲ್ಲಿ ಇಂಗ್ಲೀಷನ್ನು ಚೂಸ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಓಕೆನಾ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ಅನ್ನೋ ಥರ ನೋಡ್ತಾ ಇರ್ಬೋದು ಸರ್ವರೂ ಭಾಳ ಸ್ಲೋ ಇದೆ ಸ್ನೇಹಿತ್ರಿ ಲೋಡಿಂಗ್ ಆಗ್ತಾಯಿದೆ ರಿಫ್ರೆಶ್ ಆಗುತ್ತೆ ಪೇಜು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡ್ತಾ ಇರಿ ಸ್ನೇಹಿತರೆ ಓಕೆ ಈಗ ನೋಡ್ತಾ ಇರ್ಬೋದು ಇನ್ಶೂರ್ಡ್ ಪರ್ಸನ್ ಅಂತ ಸೆಲೆಕ್ಟ್ ಆಗಿದೆ ಸೊ ಇಲ್ಲಿ ನೀವು ಯೂಸರ್ ಐ ಡಿ ಅಂತ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸೊ ಹತ್ತು ಅಂಕಿಯ ಯೂಸರ್ ಐ ಡಿ ಅಂದರೆ ಐ ಪಿ ನಂಬರ್ ಅಂತ ಬರುತ್ತೆ ಸ್ನೇಹಿತರೆ ಇನ್ಸೂರೆನ್ಸ್ ನಂಬರು ಸೊ ಅದನ್ನು ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಸೊ ಇದು ಎಲ್ಲಿರುತ್ತೆ ಅಂತ ಅಂತೇಳಿದ್ರೆ ನಿಮ್ಮ ಒಂದು ಶಾರ್ಟರಿ ಸ್ಲಿಪ್ಪಲ್ಲಿ ಮೆನ್ಷನ್ ಮಾಡಿರ್ತಾರೆ ಒಂದು ವೇಳೆ ಶಾರ್ಟರಿ ಸ್ಲಿಪ್ಪಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಅವ್ರನ್ನ ಅಂದರೆ ಕಂಪ್ನಿಯವ್ರನ್ನ ಕೇಳಿದಾಗ ನೀಡುತ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಪಾಸ್ವರ್ಡ್ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಕಾಣುವಂತಹ ಕ್ಯಾಪ್ಚರ್ ಕೋಡು ಕೆಳಗಡೆ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸೊ ಈಗ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆ ಆ ರೀತಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಎಂಟ್ರಿ ಮಾಡಿಕೊಂಡು ಕೆಳಗಡೆ ಲಾಗಿನ್ ಅಂತ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಲಾಗಿನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಅಟೆನ್ಷನ್ ಡಿಯರ್ ಇನ್ಶೂರೆನ್ಸ್ ಅಂತ ಇನ್ಶೂರ್ಡ್ ಪರ್ಸನ್ ಅಂತ ಬರುತ್ತೆ ಸೊ ಈ ಎಸ್ ಐ ಎಲ್ಲಿ ಆಧಾರ್ ಕಾರ್ಡ್ ಸೀ ಮಾಡ್ಕೊಳ್ಬೋದು ನಿಮ್ಮದು ಮತ್ತು ನಿಮ್ಮ ಫ್ಯಾಮಿಲಿ ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಓಕೆನಾ ಕ್ಲೋಸ್ ಮಾಡಿಕೊಂಡ ನಂತರ ನೆಕ್ಸ್ಟ್ ನಿಮಗೆ ಓಕೆನಾ ಸೊ ಇದನ್ನು ಕ್ಲೋಸ್ ಮಾಡಿಕೊಂಡು ಇಲ್ಲಿ ಸ್ಕ್ವಾಡರ್ ಮಾಡ್ತೀನಿ ಸ್ನೇಹಿತರೆ ಓಕೆನಾ ಸ್ಕ್ವಾಲ್ಡರ್ನ್ ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ಓಕೆ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಬರುತ್ತೆ ಸೊ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಲಾಸ್ಟ್ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಆಧಾರ್ ಸೀಡಿಂಗ್ ಫಾರ್ ಐ ಪಿ ಆ್ಯಂಡ್ ಇಂಡಿಪೆಂಡೆನ್ಸ್ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ಹೊಸ ಟ್ಯಾಬಲ್ಲಿ ಓಪನ್ ಆಗುತ್ತೆ ಓಕೆನಾ ಓಪನ್ ಆದಾಗ ಈ ರೀತಿ ನಿಮಗೆ ತೋರಿಸುತ್ತೆ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಬರುತ್ತಲ್ಲ ಸ್ನೇಹಿತರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ಆನಂತರ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಇ ಎಸ್ ಐ ಸಿಯಲ್ಲಿ ಯಾರೆಲ್ಲ ಡೀಟೇಲ್ಸ್ನ ಆ್ಯಡ್ ಮಾಡಿದಾರ ಅವರೆಲ್ಲ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಕ್ಲಿಕ್ ಹೇರ್ ಟು ಸೀಡ್ ಆಧಾರ್ ಅಂತ ಬರುತ್ತೆ ನೋಡು ಆಧಾರ್ ಸ್ಟೇಟಸ್ ಏನಿದೆ ನೀಡ್ ಫಾರ್ ನೀಡ್ ಟು ಸೀಡ್ ಅಂತ ಬರ್ತಾ ಇದೆ ಸೊ ಈಗ ನಾವು ರಜಿನಿ ಅನ್ನೋ ಹೆಸರನ್ನ ಕ್ಲಿಕ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಓಕೆ ಕ್ಲಿಕ್ ಹೇರ್ ಟು ಸೀಡ್ ಆಧಾರ್ ಅಂತ ಬರ್ತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಈ ರೀತಿ ಕೆಳಗಡೆ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸೊ ಆಧಾರ್ ಕಾರ್ಡಲ್ಲಿ ಕಂಪಲ್ಸರಿಯಾಗಿ ಮೊಬೈಲ್ ನಂಬರ್ ಇರಲೇಬೇಕಾಗತ್ತೆ ಯಾಕಂದರೆ ಒ ಟಿ ಪಿ ಬೇಸ್ ಮೇಲೆ ನಿಮಗೆ ಲಿಂಕ್ ಆಗುತ್ತೆ ಸೊ ಹಂಗಾಗಿ ನೆಕ್ಸ್ಟ್ ನಾನು ವ್ಯೂ ಕೊಟ್ಕೊಳ್ತೀನಿ ಸರಿಯಾಗಿದ್ದೇನಲ್ಲ ಅಂತ ಸೊ ಓಕೆನಾ ನೆಕ್ಸ್ಟ್ ಹಗ್ರಿ ಅಂತ ಕೊಂಡುಕೊಳ್ಳಿ ಸ್ನೇಹಿತರೆ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಆಧಾರ್ ಕಾರ್ಡ್ ಇರುವಂತಹ ಮೊಬೈಲ್ ನಂಬರ್ಗೆ ಸಿಕ್ಸ್ ಡಿಜಿಟ್ಸ್ ಓ ಟಿ ಪಿ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆ ಓ ಟಿ ಪಿ ಎಂಟ್ರಿ ಮಾಡಿಕೊಂಡು ವ್ಯಾಲಿಡೇಟ್ ಅಂತ ಇದೆಯಲ್ಲ ಓಕೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ವ್ಯಾಲಿಡೇಟ್ ಆಗುತ್ತೆ ಸ್ನೇಹಿತರೆ ವ್ಯಾಲಿಡೇಟ್ ಆಗಿಬಿಟ್ಟು ನಿಮ್ಮ ಒಂದು ಡೀಟೇಲ್ಸು ಕರೆಕ್ಟ್ ಅದೇನೋ ಇಲ್ಲ ಅಂತೇಳಿ ಚೆಕ್ ಮಾಡೋದಕ್ಕಾಗಿ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸರ್ವರ್ ಭಾಳ ಸ್ಲೋ ಇದೆ ಸ್ನೇಹಿತರೆ ಓಕೆನಾ ಸೊ ಈ ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಆ್ಯಸ್ ಪರ್ ಇ ಎಸ್ ಐ ಸಿ ಡೀಟೇಲ್ಸ್ ಅಂತ ತೋರಿಸುತ್ತೆ ಓಕೆನಾ ನೆಕ್ಸ್ಟು ಡೀಟೇಲ್ಸ್ ಇನ್ ಯು ಐ ಡಿ ಐ ಅಂತ ಆಧಾರ್ ಕಾರ್ಡಲ್ಲಿ ಮತ್ತು ಎಸ್ ಐ ಅಲ್ಲಿ ಎರಡು ನೈಮ್ ಮ್ಯಾಚ್ ಆಗಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಡೇಟ್ ಆಫ್ ಬರ್ತು ಶೋ ಇದೆ ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕು ಅಂತಂದಾಗ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮಂತ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಆಧಾರ್ ಕಾರ್ಡಲ್ಲಿ ಯಾವ ಮಂತ್ ಇದೆ ಆ ಮಂತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇಟ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಸೊ ಈಗ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸರ್ವರು ಬಹಳ ಸ್ಲೋ ಇದೆ ಸ್ನೇಹಿತರೆ ಓಕೆನಾ ಓಕೆ ನೆಕ್ಸ್ಟ್ ನಿಮಗೆ ಇಲ್ಲಿ ಡೇಟ್ನ ಅಪ್ಡೇಟ್ ಮಾಡ್ಬೇಕಂದ್ರೆ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಯಾವ ಆಫ್ ಬರ್ತೋ ಆಧಾರ್ ಕಾರ್ಡ್ ಪ್ರಕಾರ ನೆಕ್ಸ್ಟ್ ವ್ಯಾಲಿಡೇಟ್ ಅಂತ ಇದೆಲ್ಲ ಸ್ನೇಹಿತರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಅದನ್ನು ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಿಮಗೆ ಎಲ್ಲ ಡೀಟೇಲ್ಸ್ ಎಲ್ಲ ವೆರಿಫಿಕೇಷನ್ ಆಗಿಬಿಟ್ಟು ನಿಮಗೆ ಒಂದು ಹಬಾ ಕಾರ್ಡ್ ಕೂಡ ಜನ್ರೇಟ್ ಆಗುತ್ತೆ ಸ್ನೇಹಿತರೆ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ಡೀಟೇಲ್ಸ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಟಿಕ್ ಮಾಡ್ಕೊಳ್ಳಿ ಓಕೆನಾ ಟಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗಡೆ ಹಬಾ ಡಿಸ್ಕ್ಲರೇಷನ್ ಅಂತ ಕೂಡ ತೋರಿಸುತ್ತೆ ನೆಕ್ಸ್ಟ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲುಗಡೆ ಹಬಾ ಡೀಟೇಲ್ಸ್ ಜನರೇಟೆಡ್ ಸಕ್ಸಸ್ಫುಲಿ ಅಂತ ಕೆಳಗಡೆ ತೋರಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಧಾರ್ ಸ್ಟೇಟಸ್ಸು ವೆರಿಫೈಡ್ ಅಂತ ಆಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಇ ಎಸ್ ಐ ಸಿ ಕಾರ್ಡಲ್ಲಿ ಆಧಾರ್ ಕಾರ್ಡನ್ನ ಲಿಂಕ್ ಮಾಡುವುದು ಯಾವ ರೀತಿ ನಿಮ್ಮದೇ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸದ್ದು ಕೂಡ ಆಧಾರ್ ಕಾರ್ಡನ್ನ ಲಿಂಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆನಾ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ ಸ್ನೇಹಿತರೆ ಹಾಗೆ ಈ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು